ಹುಷಾರದ್ಬಾ ಹಲೋ ಏನ್ರಿ ಫೋನ್ ರಿಸೀವ್ ಮಾಡ್ತಿಲ್ಲ ಊರ್ಗೆ ಹೋಗಿದ್ದೆ ಹೋಗಿದ್ದು ನಮ್ಮನ್ನೆಲ್ಲ ಮರ್ತುಬಿಟ್ರಾ ಹೇಗೆ ಬೆಂಗಳೂರು ಅಂದ್ರೆ ಗೌರವನೇ ಇಲ್ಲ ಅಲ್ವಾ ಅಯ್ಯೋ ಕ್ಷಮಿಸಿ ಮೊಬೈಲ್ನ ಎಲ್ಲೋ ಇಟ್ಬಿಟ್ಟಿದ್ದೆ ಅನ್ಸುತ್ತೆ ಗೊತ್ತಾಗ್ಲಿಲ್ಲ ಏನ್ರಿ ಹೀಗೆ ಅಂತಿದ್ದೀರಾ 48 ಗಂಟೆ ಆಯ್ತು ನಾನು ಇಬ್ರು ಮಾತಾಡ್ದೆ ಫೋಟೋ ಕಳಿಸ್ದೆ ಮೆಸೇಜ್ ಮಾಡ್ದೆ ಇಷ್ಟ ಆದ್ಮೇಲೆ ಕಾಲ್ ಮಾಡಿದೀನಿ ಖುಷಿ ಆಗ್ತಿಲ್ವಾ ಖುಷಿ ಆಯ್ತು ಅಯ್ಯೋ ಏನ್ರಿ ಖುಷಿ ಆಯ್ತು ಅಂತ ಇಷ್ಟು ಬೇಜಾರಲ್ಲಿ ಹೇಳ್ತಿದ್ದೀರಾ ನಿಜವಾಗ್ಲೂ ಖುಷಿ ಆಗ್ಲಿಲ್ವಾ ಏನಾಯ್ತು ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗಿದ್ದೀನಿ ನಿಜ ಹೇಳಿ ಯಾಕೋ ಚೆನ್ನಾಗಿದ್ದಂಗ ಅನ್ನಿಸ್ತಾ ಇಲ್ಲ ನೀವು ಈ ನಜ್ಜಿ ಟಾರ್ಚರ್ ನಿಮ್ಮ ಅಜ್ಜಿಗೆ ನೇರವಾಗಿ ಹೇಳ್ಬಿಡಿ ನಾನು ಬೆಂಗಳೂರಲ್ಲೇ ಕ್ಯಾಬ್ ಡ್ರೈವರ್ ಜೊತೆ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅವನ ಜೊತೆನೇ ಓಡೋಗ್ತೀನಿ ಅಂತ ಅಜ್ಜಿನ ಯಾಕೆ ಬೈತೀರಾ ಈಗ ಪಾಪ ಅಜ್ಜಿ ಇರೋದೇ ಹಾಗೆ ಈಗ ಅವರ ಮೇಲೆ ಸೇಡ್ ತಿರ್ಸ್ಕೋಬೇಕಾ ಅಂದ್ರೆ ಅಜ್ಜಿ ಅಲ್ಲ ಅಂತ ಆಯ್ತು ಮತ್ತೆ ಯಾರು ನಿನ್ನ ಗೋಲ್ ಹುಡುಕೋರು ಮನೆಯಲ್ಲಿ ಮತ್ತೆ ಯಾರು ಇಲ್ವಲ್ಲ ಇನ್ನೇನ್ ಬಗ್ಗೆ ಅಪ್ಸೆಟ್ ಆಗಿದ್ರೆ ನೀವು ನಾನು ಚೆನ್ನಾಗೇ ಇದೀನಿ ಅಂತ ಹೇಳ್ತಿದಿನಲ್ಲ ಸರಿ ಇವಾಗ ಹೇಳಲ್ಲ ಅಂತ ಆಯ್ತು ಆವಿಷ ಬಿಡಣ ನಾನು ಒಂದಿಷ್ಟು ಕ್ವಿಕ್ ಪ್ರಶ್ನೆ ಕೇಳ್ತೀನಿ ನೀವು ಪಟಾಪಟ ಅಂತ ಉತ್ತರ ಕೊಡಬೇಕು ಯೋಚನೆ ಮಾಡೋಗಿಲ್ಲ ಕೇಳಿ ನಾಳೆ ಏನು ಮಾಡ್ತಿದಿರಿ ನಾಳೆ ಏನು ಮಾಡ್ತಿದೀನಿ ಅಂತ ವಿಶೇಷ ಏನಿಲ್ಲ ಯಾಕೆ ಹೇಳ್ತಿದಿರಿ ವಿಶೇಷ ಇಲ್ಲ ಅಂದ್ರೆ ಎನರ್ಜಿ ಹೇಗ್ರಿ ಬರುತ್ತೆ ವಿಶೇಷ ಇರಬೇಕು ಏನು ಮಾಡ್ತಿದಿರಾ ಮನೆಯಲ್ಲಿ ಇರ್ತೀರಾ ಓ ಇಲ್ಲ ಒಂದಸಲ ಮಾರ್ಕೆಟ್ಗೆ ಹೋಗೋದಿದೆ ತರಕಾರಿ ಮಾರೋರು ಇದ್ದಾರೆ ನಾಗೇಶಣ್ಣ ಅಂತ ಅವರ ಮಕ್ಕಳು ಶಾಲೆಯಲ್ಲಿ ಓದ್ತಿದ್ದಾರೆ ಅವರಿಗೆ ಒಂದಷ್ಟು ಹಳೆ ಪುಸ್ತಕ ಕೊಟ್ಟು ಬರೋಣ ಅಂತಿದ್ದೀನಿ ಆಯ್ತು ಕೊಡಿ 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 ಏನು ತೊಂದ್ರೆ ಇಲ್ಲ ಮ್ಯಾಚ್ ತುಂಬಾ ಎಕ್ಸೈಟಿಂಗ್ ಸ್ಟೇಜ್ಗೆ ಬಂದಿದೆ ಯಾರು ಗೆಲ್ತಾರೆ ಅಂತ ಗೊತ್ತಾಗ್ತಿಲ್ಲ ಮ್ಯಾಚ್ನ ಯಾರು ಬೇಕಾದರೂ ಟರ್ನ್ ಮಾಡಬಹುದು ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್ಸ್ ಎಲ್ಲ ಒಂದೇ ಟೈಮ್ ಅಲ್ಲಿ ಒಂದೇ ಜಾಗದಲ್ಲಿ ಸೇರ್ಕೊಂಡಿದ್ದಾರೆ ಯಾವ ಮ್ಯಾಚ್ ಬಗ್ಗೆ ಹೇಳ್ತಾ ಇದೀಯಾ ಅರೆ ಮ್ಯಾಚ್ ಅಂದ್ರೆ ಮ್ಯಾಚ್ ಇನ್ಯಾವ ಮ್ಯಾಚ್ ಬಗ್ಗೆ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಹೇಳ್ತಿದೀನಿ ನೀವು ನೋಡ್ತಿದಿರಲ್ಲ ನನಗೆ ಏನೋ ನೀನು ಬೇರೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೀಯಾ ಅಂತ ಅನಿಸ್ತಾ ಇದೆ ಓ ಆ ಮ್ಯಾಚ್ ಆ ಮ್ಯಾಚ್ ಸಕ್ಕತ್ ಇಂಟರೆಸ್ಟಿಂಗ್ ಇರಬೇಕಲ್ವಾ ತುಂಬಾ ಗುಟ್ಗುಟಾಗಿ ಮಾಡ್ತಿದ್ದಾರಲ್ವಾ ನಾಳೆ ರಿಸಲ್ಟ್ ಬರುತ್ತೆ ಗುಟ್ಗುಟಾಗಿ ಮಾಡಿರೋ ಕೆಲಸಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಯಾವಾಗಲೂ ನೀನು ಯಾವುದು ಅಂತ ಕರೆಕ್ಟಾಗಿ ಹೇಳು ನೀನು ತುಂಬಾ ಡಬಲ್ ಡಬಲ್ ಮಾತಾಡ್ತಾ ಇದೀಯಾ ಅಯ್ಯೋ ನಾನು ಏನು ಡಬಲ್ ಡಬಲ್ ಮಾತಾಡ್ತಿದ್ದೀನಿ ನಾನು ಮಾತಾಡ್ತಿರೋದು ಸಿಂಗಲ್ ಮೀನಿಂಗ್ ನೀವೇ ಏನೇನೋ ಕನೆಕ್ಷನ್ ಕೊಡ್ತಿರೋದು ಅಷ್ಟೇ ಇರಬಹುದು ಬಿಡು ನಾನು ಯಾವಾಗಲೂ ಬೇರೆಯವರನ್ನ ಹಾಳ್ ಮಾಡೋದು ಹೇಗೆ ಬೇರೆಯವರು ನಮಗಿಂತ ಮುಂದೆ ಹೋಗೋದನ್ನ ತಡೆಯೋದು ಹೇಗೆ ಅದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತೀನಲ್ಲ ನನಗೆ ಬರೀ ಅದೇ ಯೋಚನೆ ಬರುತ್ತೆ ಆದ್ರೆ ಪಾಪ ನೀನಾಗಲ್ವಲ್ಲ ತುಂಬಾ ಇನ್ನೋಸೆಂಟ್ ಅದಕ್ಕೆ ನಿನ್ ಮಾತಿಗೆ ಬೇರೆ ಅರ್ಥನೇ ಇರುತ್ತೆ ಏನ್ ಜೋಕಾ ನೀನ್ ಮಾತಾಡ್ತಾ ಇದೀಯ ಅಂದ್ರೆ ಜೋಕ್ ಆಗಿರುತ್ತಾ ಹೇಳದ್ನಲ್ಲ ಏನೇನೋ ಮೀನಿಂಗ್ ಇರುತ್ತೆ ತಿಳ್ಕೊಬೇಕು ಅಷ್ಟೇ ಟಿವಿ ಮುಂದೆ ಕೂತಿದ್ದೀನಿ ಮ್ಯಾಚ್ ನೋಡ್ತಿದ್ದೀನಿ ನಿಮಗೆ ಪ್ರಿಯಾಗಿ ಸಿಕ್ಕಿದ್ದೀನಿ ಏನ್ ಟರ್ನ್ ಕೊಡ್ಬೇಕು ಇವತ್ತೇ ಕೊಟ್ಬಿಡಿ ಏಕೆ ನಾಳೆ ಏನ್ ತಲೆ ಹೋಗೋ ಕೆಲಸ ಇದೆ ನಿಮ್ಗೆ ನಾಳೆ ತಲೆ ಹೋಗೋ ಕೆಲಸ ತಲೆ ಬೀಳ್ಸೋ ಕೆಲಸ ಎಲ್ಲ ಇದೆ ತಲೆ ತಿಂದು ತಲೆನೋವು ಬರ್ಸ್ಬೇಡಿ ಅಂತದೇನ್ ಕೆಲಸ ಟಿವಿ ಕಡೆ ನೋಡಿ ವಿಕೆಟ್ ಬೀಳುತ್ತೆ ಪುಸ್ತಕಗಳನ್ನ ನಾಗೇಶಣ್ಣ ತಗೊಂಡು ಕೊಡ್ಬೇಕು ಇಲ್ಲೇ ಇಟ್ರೆ ಮರ್ತು ಹೋಗ್ಬಿಡುತ್ತೆ
रंगोली हाक्तिदिया ओह शुभोदय कणे रात्रि चेन्नागि निद्दे माडिदिया अन्सुत्ते मुख एष्ट कळेया कणिसुत्ते नोडु कळे कणिसोदु अंद्रे एनु इल्लेल्ल तोटद मध्ये बेळेदिरुत्तल्ल आ कळेना चेन्नागि कणिसुत्तिदिया अंदे निजक्कू आरामागिरोत तर कणिसुत्तिदिया अद सरी इवत्तेन विशेष इष्टु दोड्ड रंगोली हाक्तिदिया हौदा यावत्तु दोड्ड रंगोली हाके इल्वा हाक्तीनि कणे इवत्तु याको इदन्ने हाकबेकु अन्निस्तु अदक्के हाक्तिदिनि ನಂಗೋತಿಲ್ಲ ಯೂಶುವಲಾಗಿ ಮನೆ ಮುಂದೆ ಇಷ್ಟು ದೊಡ್ಡ ರಂಗೋಲಿ ಹಾಕ್ತಿರಲಿಲ್ಲ ಅನ್ಸುತ್ತೆ ಯಾವುದಾದರೂ ಹಬ್ಬ ಏನಾದರೂ ಬಂದಾಗ ಮಾತ್ರ ಇಷ್ಟು ದೊಡ್ಡ ರಂಗೋಲಿ ಹಾಕ್ತಿದ್ದೆ ಊರಲ್ಲಿ ಇದ್ದಾಗಲೇಲ್ಲ ಹಾಕ್ತಿದ್ದೆ ಬೆಂಗಳೂರಿಗೆ ಹೋದ್ಮೇಲೆ ಚಿಕ್ಕ ರಂಗೋಲಿನೇ ಈಗ ಇಲ್ಲಿಗೆ ಬಂದಿದಿನಲ್ಲ ಈಗಲಾದರೂ ದೊಡ್ಡದು ಹಾಕೋಣ ಅಂತ ಅನ್ಸ್ತು ದೊಡಮ್ಮ ಅರ್ಶನ ಕುರ್ಸಿರು ಸೀರೆ ಉಟ್ಟಿದ್ದೀರಾ ಸುಚಿ ನೀ ನಿನ್ನ ರೆಡಿ ಆಗಿಲ್ವಲ್ಲ ಇನ್ನೇನ್ ರೆಡಿ ಆಗೋದೆ ದೊಡಮ್ಮ ದೊಡಮ್ಮ ಇಲ್ಲ ನೋಡಿ ಏನ್ ಆಗ ನೋಡ್ತಿದ್ಯಾ ಮಮ್ಮ ಓ ಮುಡ್ಕೋ ಸುಚಿ ನೋಡಿ ನನ್ನ ಮಗ ನನಗೋಸ್ಕರ ಮಲ್ಲಿಗೆ ಹೂ ತಗೊಂಡು ಬಂದಿದಾನೆ अरे हौदल दोडम्म नानेनो अंदे हर्षण नीने मार्केटे होगी हू तंदिया ऐन मोळ एर मोळ अथवा मोळ अन्नोदाद्रू निंगे गोत्ता होगली हौद हौद निंगेन भारी गोत्तु नानेन मोळ अन्नो शब्द केळे इल्वा अकस्मात गोत्तिल्लदनु नानेन हू तरकागल्वा कै सुद्ध तोर्सिद्रे अदु मोळने ಚೌಕಾಶಿ ಮಾಡಿದ್ಯಾ ಇಲ್ವಾ ಅಥವಾ ಅವರು ಹೇಳಿದಷ್ಟೇ ಕೊಟ್ಬಿಟ್ ಬಂದ್ಯಾ ಏನ್ ರೇಕ್ಸದ ಬೇಡ ನನ್ನ ಅಂತ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಚೌಕಾಸಿ ಮಾಡಲ್ಲ ಚೌಕಾಸಿ ಮಾಡಿದ ಮೇಲೆ 1000 ರೂಪಾಯಿ ಉಳಿಬೇಕು ಸುಮ್ಮನೆ 1-2 ರೂಪಾಯಿಗೆ ಬಡರ್ ಹೋಟೆಲ್ ಮೇಲೆ ಯಾಕೆ ಉಳಿಬೇಕು ಇದಪ್ಪ ಮಾತು ಅಂದ್ರೆ ಹೌದು ಅಂಗಡಿಯನ್ ಕೇಳಿಲ್ವಾ ಹೂ ಯಾರಿಗೆ ತಗೊಂಡು ಹೋಗ್ತಿದಿರಾ ನಿಮ್ಮ ಹುಡುಗಿಗ ಅಂತ ಹೂ ಮುಡ್ಕೋ ಅಮ್ಮಮ್ಮ ಒಂದಿನ ಹೂ ತಂದು ಕೊಟ್ಟಿದ್ದಕ್ಕೆ ಇಷ್ಟೊಂದು ಗೋಳಿ ಕೊತ್ತಿರಾ ಈಗ ಹೂ ಮುಡ್ಕೊಂಡೆ ಹೇಳು ಏನು ವಿಶೇಷ ತಗೊಳ್ಳಿ ನಾಗೇಶಣ್ಣ ಎಲ್ಲ ಹಳೆ ಕತೆ ಪುಸ್ತಕಗಳು ನಮ್ಮ ಅಪ್ಪ ತಂದು ಕೊಟ್ಟಿದ್ದು ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ತಂಗಿರೆಲ್ಲ ಓದ್ತಿದ್ವಿ ಈಗ ಓದೋರು ಯಾರು ಇಲ್ಲ ನಿಮ್ಮ ಮಗಳಿಗೆ ಕೊಟ್ಬಿಡಿ ಬರ್ತೀನಿ ಆಟೋ ಇಲ್ಲಿ ದೇವಸ್ಥಾನದ ಬೀದಿ ಹತ್ರ ನೀನು ಮಂಗಳಮ್ಮನ ಮೊಮ್ಮಗಳಲ್ವಾ ಹೌದು ತಗೊಳ್ಳಮ್ಮ ಇದೆಲ್ಲ ಏನು ಹೂ ಬೇಕಂತಲ್ಲ ಯಾರು ಹೇಳಿದ್ರು ಏನಮ್ಮ ಹಿಂಗ್ ಹೇಳ್ತಿದೀಯಾ ಮಂಗಳಮ್ಮನ ಮೊಮ್ಮಗಳು ಹೇಳಿದ್ರು ಅಂತ ಮುಡುಗ ಹೇಳಿದ ನೀನಲ್ವೇ ನಮ್ಮ ಫೋನ್ ಮಾಡಿದ್ದು ನಾನಲ್ಲ ನನ್ನ ತಂಗಿ ಬಿಂದು ಇರಬೇಕು ಎಷ್ಟು ಆಯ್ತಿದ್ರದು 200 ರೂಪಾಯಿ ಆಯ್ತು ನಿಧಾನವಾಗಿ ಕೊಡಮ್ಮ ನೀನೇ ನೋಡೋಪ್ತಿಯಾ ಇಲ್ಲೇ ತಗೊಂಡು ಬಿಡಿ ನಾವು ಇಲ್ಲಿ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಬೆಂಗಳೂರಿಗೆ ಹೋಗಬೇಕು ಇದಿಟ್ಕೊಳ್ಳಿ ಸರಿ